ಹಾಯ್ ಎಲ್ರಿಗೂ, ನನ್ನ ಹೆಸರು ರಂಜನಿ. ನನ್ನ ರಚನಾ ಡಿಸೈನರ್ ಅನುಪಮ ಮೇಡಮ್ ಅವ್ರದ್ದು ಸ್ಟೂಡೆಂಟ್. ನನಗೆ ನಿಜವಾಗ್ಲೂ ತುಂಬ ಪ್ರೌಡ್ ಫೀಲಿಂಗ್ ಇದೆ ಅವರ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳಿಕ್ಕೆ. ಯಾಕಂದರೆ ನಾನು ಎಂಬ್ರಾಯ್ಡರಿ ಬಗ್ಗೆ ಥಿಂಕ್ ಮಾಡಿರಲಿಲ್ಲ. ನಾನು ಈ ಥರ ಒಂದು ಎಂಬ್ರಾಯ್ಡರಿ ವರ್ಕನ್ನು ಕಲಿತೇನೆ, ಅದನ್ನು ಮಾಡ್ತೇನೆ, ನಾನು ಬ್ಲೌಸ್ ಮಾಡ್ತೇನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಫೈನಲಿ ನನ್ನ ಫ್ರೆಂಡ್ ಒಬ್ಬಳು ಕಾಲ್ ಮಾಡಿದ್ಲು, ಈ ಥರ ಒಂದು ಕ್ಲಾಸ್ ಆಗ್ತಿದೆ, ಜಾಯ್ನ್ ಆಗುವನ ಅಂತ ಕೇಳಿದ್ಲು. ಓಕೆ ಅಂತ ಹೇಳಿ ಜಾಯ್ನ್ ಆದೆ. ಜಾಯ್ನ್ ಆಗಿ ಒಂದು 2-3 ಡೇಸ್ ನಂಗೆ ಸ್ವಲ್ಪ ಕಷ್ಟ ಆಯಿತು. ಮತ್ತು ಹೋಗ್ತಾ ಹೋಗ್ತಾ ಮೇಡಮ್ ಅಂದರೆ ನಾನು ಆನ್ಲೈನ್ ಕ್ಲಾಸ್ ಕಲಿತಿದ್ದೆ, ಆಫ್ಲೈನ್ ಕ್ಲಾಸಲ್ಲಿ ವರ್ಕ್ ಮಾಡ್ತಿದ್ದೇವ ಅಂತ ನನಗೆ ಅನಿಸ್ತಾಯಿತ್ತು. ಅಷ್ಟು ನೀಟಾಗಿ ಅಷ್ಟು ಕ್ಲಿಯರಾಗಿ ನಮಗೆ ಅರ್ಥ ಮಾಡಿಸ್ತಿದ್ರು ಮೇಡಮ್. ಅಂದರೆ ಕೆಲವೊಂದು ಸಲ ನಮಗೆ ಕ್ಲಾಸಲ್ಲಿ ಅಟೆಂಡ್ ಆಗಲಿಕ್ಕೆ ಆಗ್ತಿರಲಿಲ್ಲ. ಅಂಥ ಟೈಮಲ್ಲಿ ಇವಾಗ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಸಮಟೈಮ್ಸ್ ಎಲ್ಲ ಕ್ಲಾಸ್ ಅಟೆಂಡ್ ಆಗಲಿಕ್ಕೆ ಆಗಲ್ಲ ಅಂಥವ್ರಿಗೆಲ್ಲ ವೀಡಿಯೋ ಪ್ರೊವೈಡ್ ಮಾಡ್ತಾರೆ. ಆ ವೀಡಿಯೋ ನೋಡ್ಕೊಂಡು ನಾವು ಸ್ಟಿಚಸ್ಸನ್ನು ಕಲಿಬೋದು. ನಾವು ಎಷ್ಟೋ ಸ್ಟಿಚಸ್ಸನ್ನು ಆ ವೀಡಿಯೋ ನೋಡಿಕೊಂಡೇ ಕಲಿತದ್ದು ಇದೆ. ಅಂದರೆ ಅಷ್ಟು ನೀಟಾಗಿ ಆ ವೀಡಿಯೋದಲ್ಲಿ ಕೂಡ ಮೆನ್ಷನ್ ಮಾಡಿರ್ತಾರೆ ಎವ್ರಿ ಸ್ಟಿಚಸ್ಸನ್ನು ಅವರು. ಅಂದರೆ ಕೆಲವರಿಗೆ ಏನಂದರೆ ಅವಕಾಶಗಳಿರೋದು ಅಂದರೆ ಇರೋದಿಲ್ಲ ಹೊರಗಡೆ ಹೋಗಲಿಕ್ಕೆ ಇಲ್ಲ. ಫ್ಯಾಮಿಲಿ ಸಮಟೈಮ್ಸ್ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದರೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ ಹೊರಗಡೆ ಹೋಗಿ ಕಲೀಲಿಕ್ಕೆ ಅವಕಾಶಗಳು ಇರುವುದಿಲ್ಲ. ಅಂಥವ್ರಿಗೆ ಇಂತಹ ಒಂದು ಆನ್ಲೈನ್ ಕ್ಲಾಸ್ ತುಂಬ ಉಪಯೋಗ ಆಗ್ತದೆ ಅಂತ ನನ್ನ ಅನಿಸಿಕೆ. ಮತ್ತು ಮೇಡಮ್ಸ್ ಅಷ್ಟೇ, ಎಷ್ಟೋ ಸಲ ಎಂಥ ಡೌಟ್ ಕೇಳಿದ್ರು ಅದನ್ನು ಕ್ಲಿಯರ್ ಮಾಡ್ತಾರೆ. ಏನಂದ್ರೆ ಅದು ಪೇಷನ್ಸ್ ಕಳ್ಕೊಳ್ಳೋದಾಗಲಿ ಏನೂ ಇಲ್ಲ. ಎಷ್ಟೋ ಸಲ ಕೇಳ್ತಾರೆ ಇವರು, ಆ ಥರ ಎಲ್ಲ ನಿಜವಾಗ್ಲೂ ಅಂದ್ಕೊಳ್ಳೋದಿಲ್ಲ. ಅವರು ಅಷ್ಟು ನೀಟಾಗಿ ಎಷ್ಟು ಸಲ ಕೇಳಿದರೂ ಅವ್ರಿಗೆ ಹೇಳಿಕೊಡ್ತಾರೆ. ಅವರೇ ಹೇಳ್ತಾರೆ, ನೀವು ಎಷ್ಟು ಸಲ ಕೇಳಿದರೆ ನನಗೆ ಅಷ್ಟು ಖುಷಿ ಆಗ್ತದೆ ಅಂತ ಹೇಳಿ. ಅಂತಹ ಮೇಡಮ್ ಸಿಗೋದು ತುಂಬ ಕಷ್ಟ. ಯಾಕಂದರೆ ಕೆಲವರಿಗೆ ಏನಂದರೆ ಅವರ ವರ್ಕ್ ಆಯಿತು, ಅವರ ಬಿಸ್ನೆಸ್ ಆಯಿತು, ಹೇಳಿಕೊಡ್ತಾರೆ, ಬಿಡ್ತಾರೆ, ಹೋಗ್ತಾರೆ. ಇವ್ರು ಆ ಥರ ಅಲ್ಲ. ಇವಾಗ ಮಕ್ಕಳು ಚಿಕ್ಕ, ನೀವು ಮಕ್ಕಳನ್ನು ನೋಡ್ಕೊಳ್ಳಿ, ಇದನ್ನು ಮತ್ತೆ ಮಾಡಿ, ವೀಡಿಯೋ ಹಾಕ್ತಾನೆ, ವೀಡಿಯೋ ನೋಡ್ಕೊಂಡು ಮಾಡಿ ಅಂತೆಲ್ಲ ಫ್ಯಾಮಿಲಿಗೆ ಸಹ ಇಂಪಾರ್ಟೆನ್ಸ್ ಕೊಡ್ತಾರೆ. ಇವರ ಮೋಟಿವೇಷನ್ ಎಲ್ಲ ಅಂದರೆ ಅವರ ಮೋಟಿವೇಷನಿಂದಾಗಿ ನಮ್ಮದು ಸಹ ಕಾನ್ಫಿಡೆನ್ಸ್ ಸ್ವಲ್ಪ ಇನ್ಕ್ರೀಸ್ ಮಾಡ್ತದೆ. ಅಷ್ಟು ಚಂದ ನೀಟಾಗಿ ಹೇಳಿಕೊಡ್ತಾರೆ. ಫೈನಲಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂದರೆ ನಾನು ಸಹ 2 ಬ್ಲೌಸ್ ನನ್ನ ಕೈಯಾರೆ ಮಾಡಿದ್ದೇನೆ. ನಾನು ತುಂಬ ಖುಷಿ ಆಗ್ತಿದೆ ನನಗೆ ಅದನ್ನು ನೋಡಲಿಕ್ಕೇ. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ, ನಾನು ಹೇಮಾ ಅಂತ ಕೇರಳದಿಂದ ಮಾತಾಡ್ತಾ ಇದ್ದೇನೆ. ನಾನು ರಚನಾ ಮೇಡಮ್ನ ಸ್ಟೂಡೆಂಟ್. ನಾನು ಅವರನ್ನು ಗೂಗಲಲ್ಲಿ ನಂಬರ್ ಸರ್ಚ್ ಮಾಡಿ ತೆಗೆದದ್ದು. ನಾನು ಅವರಿಗೆ ಕಾಲ್ ಮಾಡಿದ್ದು ನಿಜವಾಗಿ ಮಿಷನ್ ವರ್ಕ್ ಕಲಿಸ್ತೀರಾ ಅಂತ ಕೇಳಿಕ್ಕೆ. ಆಗ ಅವರು ಹೇಳಿದರು, ಇಲ್ಲ, ನಾನು ಆರಿ ಎಂಬ್ರಾಯ್ಡ್ರಿ ಕಲಿಸೋದು ಅಂತ. ಹಾಗೆ ಅವರು ಹೇಳಿದರು, ನಾನು ಮಂಗಳೂರಲ್ಲಿ ಬ್ಯಾಚ್ ನಮ್ಮದು ಆಯಿತು, ಇನ್ನು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತದೆ, ನೀವು ಅದಕ್ಕೆ ಬೇಕಾದರೆ ಸೇರ್ಬೋದು ಅಂತ ಹೇಳಿದರು. ಮತ್ತು ನಾನು ಅವರಿಗೆ ಒಂದು ವಾರ ಬಿಟ್ಟು ಪುನಃ ಕಾಲ್ ಮಾಡುವಾಗ ಅವ್ರು ಹೇಳಿದರು ಕ್ಲಾಸ್ ಸ್ಟಾರ್ಟ್ ಆಗಿದೆ ಅಂತ. ಹಾಗೆ ನಾನು ಪುನಃ ಕ್ಲಾಸಿಗೆ ಸೇರಿದೆ. ಅವರು ತುಂಬ ಚೆನ್ನಾಗಿ ಕಲಿಸಿಕೊಡ್ತಾರೆ, ಏನೇ ಡೌಟ್ ಇದ್ದರೂ ಹೇಳ್ತಾರೆ. ಮತ್ತು ಕ್ಲಾಸ್ ಆಗ್ತಾ ಇರುವಾಗ ನಮಗೆ ಡೌಟ್ ಆಗ್ತದೆ ಅಂತ ಅವರಿಗೇ ಗೊತ್ತಾಗ್ತದೆ. ಅವರೇ ಕಾಲ್ ಹೆಸರಿಟ್ಟು ಕರೀತಾರೆ, ಏನು ನಿಮಗೆ ಡೌಟಾ, ಅರ್ಥ ಆಗಲಿಲ್ವಾ ಅಂತ ಕೇಳ್ತಾರೆ. ಹೋಮ್ವರ್ಕ್ ಕೊಡ್ತಾರೆ, ಹೋಮ್ವರ್ಕನ್ನು ಕೂಡ ನಾವು ಮಾಡಿ ತೋರಿಸಬೇಕು. ಬಾಕಿ ಇದ್ದವರಾಗಿ ಕಾರ್ಯ ಹೋಮ್ವರ್ಕ್ ಮಾತ್ರ ಅಲ್ಲ, ಅದನ್ನು ತೋರಿಸಬೇಕು ಅವರಿಗೆ. ಹಾಗೆ ಒಳ್ಳೆ ಕಲಿಸ್ತಾರೆ ಅವರು. ಯಾರಾದರೂ ಕಲಿಯುವುದಾದರೆ ಅವರ ಹತ್ರವೇ ಕಲಿಯಿರಿ. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ, ನಾನು ದಿವ್ಯಾ ಸಂತೋಷ್, ಉಡುಪಿ ಕಟ್ಪಾಡಿಯಿಂದ. ನಾನು ರಚನಾ ಡಿಸೈನರ್ ಕುಚ್ಚು ಆ್ಯಂಡ್ ಮಗ್ಗಮ್ ವರ್ಕಿನ ಅನುಪಮ ಮೇಡಮ್ನವರ ಆನ್ಲೈನ್ ಸ್ಟೂಡೆಂಟ್. ನಾನು ಆಫ್ಲೈನಲ್ಲಿ ಆರಿ ವರ್ಕ್ ಕಲಿಬೇಕಂತ ಹುಡುಕುವಾಗ ನನಗೆ ಅನುಪಮ ಮೇಡಮ್ನವರ ಆನ್ಲೈನ್ ಕ್ಲಾಸಿನ ಕ್ಲಾಸ್ ಮಾಡ್ತಾರೆ ಅಂತ ಗೊತ್ತಾಯಿತು. ಅವರು ಆನ್ಲೈನ್ ಮಾಡ್ತಾರೆ, ಆಫ್ಲೈನ್ ಮಾಡ್ತಾರೆ. ನಾನು ನನ್ನ ಟೈಮಿಗೆ ಸೆಟ್ ಆಗಲಿಲ್ಲ ಅಂತ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆದೆ. ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗುವಾಗ ಸ್ವಲ್ಪ ನನಗೆ ಡೌಟ್ ಇತ್ತು, ಅಂದರೆ ಆನ್ಲೈನ್ ಕ್ಲಾಸ್ ಹೇಗೆ ನಮಗೆ ಅರ್ಥ ಆಗ್ತದಾ ಇಲ್ವಾ, ಎಷ್ಟು ಆಫ್ಲೈನ್ ಆನ್ಲೈನ್ಗಿಂತ ಹೇಗೆ ಭಿನ್ನ, ಯಾವ ರೀತಿ ನಮಗೆ ಅರ್ಥ ಆಗ್ಬೋದು ಅಂತ ಒಂದು ಡೌಟಲ್ಲಿ ಸೇರಿಕೊಂಡೆ. ಮತ್ತೆ ಸಹ ಆಮೇಲೆ ನಾವು ಅಷ್ಟು ಫೀಸ್ ಕಟ್ಟಿ ಸೇರುವಾಗ ನಮಗೆ ಸ್ವಲ್ಪ ಹೆದರಿಕೆ ಇರ್ತದೆ, ಅಂದರೆ ಆನ್ಲೈನಲ್ಲಿ ನಮಗೆ ಅರ್ಥ ಆಗದಿದ್ರೆ ವೇಸ್ಟ್ ಆಗ್ತದೆ, ನಮಗೆ ಹೇಗೆ ಸ್ಟಿಚ್ ಬರ್ತದ ಹಾಗೆ ಹೀಗೆ ಅಂತ. ಮತ್ತೆ ಸಹ ಸೇರಿಕೊಂಡ್ಮೇಲೆ ಒಂದೆರಡು ದಿವಸದ ಕ್ಲಾಸ್ ಆಗುವಾಗ ನನಗೆ ಸ್ವಲ್ಪ ಧೈರ್ಯ ಬಂತು, ಅಂದರೆ ಮೇಡಮ್ ಕಲಿಸುವ ರೀತಿ ಅಷ್ಟು ಎಫೆಕ್ಟಿವ್ ಆಗಿರ್ತದೆ. ಯಾಕಂದರೆ ಒಂದು ಕ್ಲಾಸ್ ನಾವು
ಕೂತ್ಕೊಳ್ಳುವ ರೀತಿ, ಕೂತ್ಕೊಳ್ಳುವ ಭಂಗಿ, ಮತ್ತೆ ನೀವು ಆ ಆರೆ ನೀಡ್ಲನ್ನು ಯಾವ ರೀತಿ ಹಿಡಿಬೇಕು, ಆ ಆರೆ ನೀಡ್ಲಿಂದ ಆ ಥ್ರೆಡ್ ಅನ್ನು ಯಾವ ರೀತಿ ಹೊರಗಡೆ ತೆಗೆದ್ರೆ ಯಾವ ಸ್ಟಿಚಸ್ ಹೊರಗಡೆ ಬರ್ತದೆ, ಅಷ್ಟೊಂದು ಕ್ಲಿಯರ್ ಆಗಿ ಅಷ್ಟು ತಾಳ್ಮೆಯಿಂದ ನಮಗೆ ಹೇಳಿಕೊಡ್ತಾರೆ. ಪ್ರತಿಯೊಬ್ಬರನ್ನು ಕರೆದು ಕರೆದು ಕೇಳಿ ಹೇಳಿಕೊಡ್ತಾರೆ. ಅಷ್ಟು ನೀಟಾಗಿ ಹೇಳಿಕೊಡುವವರು ತುಂಬಾ ಅಪರೂಪ. ಅಷ್ಟು ತಾಳ್ಮೆ ಕೂಡ ಹೆಚ್ಚಿನವರಿಗೆ ಇರುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ಮತ್ತೆ ಅಷ್ಟು ಸ್ಟೂಡೆಂಟ್ಸ್ ಅನ್ನು ಪ್ರತಿಯೊಬ್ಬರಿಗೂ ಹೇಳಿಕೊಡೋದು ತುಂಬಾ ಕಷ್ಟ. ಯಾಕಂದ್ರೆ ಯಾವಾಗ್ಲೂ ಒಂದೇ ರೀತಿ ಇರುವುದಿಲ್ಲ. ಒಂದೊಂದು ದಿವಸ ಒಂದೊಂದು ತರ ಒಬ್ಬೊಬ್ರು ಒಂದೊಂದು ಇದ್ರಲ್ಲಿ ಇರ್ತಾರೆ. ಆದ್ರೂ ಎಲ್ಲರನ್ನು ಕ್ಲಾಸ್ಗೆ ಅಟೆನ್ಷನ್ ಆಗಿ ಇರಿಸಿ ಎಲ್ರಿಯನ್ನು ಕರೆದು ಕೇಳಿ ನಗು ನಗ್ತಾ ಮಾತಾಡಿ ಕ್ಲಾಸ್ ಮಾಡ್ತಾರೆ. ತುಂಬ ಖುಷಿ ಆಗ್ತದೆ. ಕ್ಲಾಸ್ ಮುಗಿಯುವಾಗ ತುಂಬ ಬೇಸರ ಆಗ್ತದೆ. ನಮ್ಮಲ್ಲಿ ಕೂಡ ಎರಡು ಬ್ಲೌಸ್ ಅನ್ನು ಕೂಡ ಮಾಡಿಸ್ತಾರೆ. ಒಂದು ಥ್ರೆಡ್ ವರ್ಕಿನ ಬ್ಲೌಸ್, ಇನ್ನೊಂದು ಬೀಡ್ ವರ್ಕಿನ ಬ್ಲೌಸ್. ಥ್ರೆಡ್ ವರ್ಕಿನ ಬ್ಲೌಸ್ ನಾನು ಸಹ ಮಾಡಿದ್ದೇನೆ. ಥ್ರೆಡ್ ವರ್ಕಿಂದು ನಂದು ಕಂಪ್ಲೀಟ್ ಆಯ್ತು ನೋಡಿ, ಈ ತರ ಬಂದಿದೆ. ಇದು ಇದು ಅದರ ಸ್ಲೀವ್ಸ್ ಈ ತರ ಇದೆ. ಮತ್ತೊಂದು ಬೀಡ್ ವರ್ಕ್ ಇದು ನಂದು ಮಾಡ್ತಾ ಇದ್ದೇನೆ, ಆಗ್ಲಿಲ್ಲ ಕಂಪ್ಲೀಟ್. ಈ ರೀತಿ ಎರಡು ಬ್ಲೌಸ್ ಅನ್ನು ನಮ್ಮ ಕೈಯಿಂದಲೇ ಮಾಡಿಸ್ತಾರೆ. ಆವಾಗ ನಮಗೆ ಯಾವ ರೀತಿಯ ಡೌಟ್ ಇದ್ರೂ ಸಹ ಅವರಲ್ಲಿ ಕೇಳಿ ಅದನ್ನು ಕ್ಲಿಯರ್ ಮಾಡಿ ಮಾಡಿಕೊಂಡು ಮುಂದುವರಿಬಹುದು. ಆದ್ರಿಂದ ಇಷ್ಟು ಆನ್ಲೈನ್ ಅಲ್ಲಿ ಇಷ್ಟು ಚಂದ ಹೇಳಿಕೊಟ್ಟು ನಮ್ಗೆ ಈ ತರ ಇಷ್ಟು ಒಳ್ಳೆ ರೀತಿಯಲ್ಲಿ ಎರಡು ಬ್ಲೌಸ್ ಮಾಡಿಸೋದು ಅಂದ್ರೆ ತುಂಬಾ ಕಷ್ಟ. ಯಾಕಂದ್ರೆ ಅಷ್ಟು ತಾಳ್ಮೆಯಿಂದ ಹೇಳಿಕೊಟ್ಟದ್ದು ಅದು ಅನುಪಮ ಮೇಡಮ್ ಅವ್ರಿಗೆ ಮಾತ್ರ ಸಾಧ್ಯ ಅಂತ ನನ್ನ ಅನಿಸಿಕೆ. ಯಾರೇ ಜಾಯಿನ್ ಆಗೋದಾದ್ರೂ ಜಾಯಿನ್ ಆಗ್ಬೋದು, ಅಷ್ಟು ಒಳ್ಳೆ ರೀತಿಯಲ್ಲಿ ಹೇಳಿಕೊಡ್ತಾರೆ, ಯಾವುದೇ ಡೌಟ್ ಬೇಡ. ಯಾಕಂದ್ರೆ ಆನ್ಲೈನ್ ಕ್ಲಾಸ್ ಆಫ್ಲೈನ್ ಕ್ಲಾಸ್ ಡಿಫರೆನ್ಸ್ ಅಷ್ಟೇನಿಲ್ಲ. ಯಾಕಂದ್ರೆ ನಾವು ಕಲ್ತವರಿಗೆ ನಮಗೆ ಗೊತ್ತಾಗ್ತದೆ ಅಷ್ಟು ಪರ್ಫೆಕ್ಟ್ ಆಗಿ ನಾವೇ ನಮ್ಮ ಕೈಯಿಂದ ಬ್ಲೌಸ್ ಮಾಡಿದ್ದೇವೆ ಅಂದ್ರೆ ನಮ್ದು ಕೂಡ ನಮಗೆ ನಮ್ಮ ಮೇಲೆ ಡೌಟ್ ಬರ್ತದೆ. ಅಷ್ಟು ನಾವು ಒಳ್ಳೆ ರೀತಿ ಮಾಡಿದ್ದೇವ, ನಾವೇ ಮಾಡಿದ್ದ ಅಂತ ನಮ್ಮ ಬ್ಲೌಸ್ ನೋಡುವಾಗ ನಮಗೆ ಡೌಟ್ ಬರ್ತದೆ. ಅಷ್ಟು ಒಳ್ಳೆ ರೀತಿಯಲ್ಲಿ ಹೇಳಿಕೊಡ್ತಾರೆ. ಎಲ್ಲದಕ್ಕೂ ಮೇಡಮ್ಗೆ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನ್ನ ಹೆಸರು ಚೈತ್ರ ಅಂತ. ರಚನಾ ಡಿಸೈನರ್ಸ್ ಕುಚ್ಚು ಆ್ಯಂಡ್ ಮಗ್ಗಮ್ ವರ್ಕ್ಸ್ ಅನುಪಮ ಮ್ಯಾಮ್ ಅವರ ಆನ್ಲೈನ್ ಸ್ಟೂಡೆಂಟ್. ಅವರ ಸ್ಟೂಡೆಂಟ್ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಅವರು ಅಷ್ಟು ಚಂದ ಮಾಡಿ ಕ್ಲಾಸ್ ಮಾಡ್ತಾರೆ. ನನಗೆ ಫಸ್ಟಿಗೆ ಆನ್ಲೈನ್ ಕ್ಲಾಸಿಗೆ ಹೋಗೋದು ಆಫ್ಲೈನ್ ಕ್ಲಾಸಿಗೆ ಹೋಗೋದು ಅಂತ ತುಂಬ ಕನ್ಫ್ಯೂಷನ್ಸ್ ಇತ್ತು. ಬೇರೆಯವ್ರ ಹತ್ರ ಎಲ್ಲ ಕೇಳಿದಾಗ ಅವರು ಆಫ್ಲೈನ್ ಕ್ಲಾಸಿಗೆ ಹೋಗು, ಆನ್ಲೈನ್ ಅಷ್ಟು ಸರಿಯಾಗಿ ಅರ್ಥ ಆಗಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು. ಯಾರ ಹತ್ರ ಕೇಳಿದ್ರು ಸಹ ಆಫ್ಲೈನಿಗೆ ಹೋಗು ಅಂತ ಹೇಳ್ತಾ ಇದ್ರು. ಆದರೆ ಮ್ಯಾಮ್ ಜೊತೆ ಕೇಳಿದಾಗ ಅವರು ಆನ್ಲೈನ್ಗೆ ಹೋಗು ಅಂತ ಹೇಳಿದರು, ಆನ್ಲೈನ್ಗೆ ಜಾಯ್ನ್ ಆಗು ಅಂತ ಹೇಳಿದರು. ಮತ್ತು ನನಗೆ ನನ್ನ ಮಗು ಸಣ್ಣದಾದ ಕಾರಣ ನಾನು ಆನ್ಲೈನ್ಗೆ ಜಾಯ್ನ್ ಆದೆ. ಈಗ ಅನಿಸ್ತಾ ಇದೆ ನನಗೆ ನಾನು ಆನ್ಲೈನ್ ತಗೊಂಡಿದ್ದೇ ಒಳ್ಳೆಯದಾಯಿತು ಅಂತ. ನನಗೆ ನನ್ನ ಹತ್ರ ಯಾರಾದರೂ ಕೇಳಿದ ನಾನು ಆನ್ಲೈನ್ಗೆ ಹೋಗಿ ಅಂತ ಹೇಳಿದ್ದು, ಯಾಕಂದರೆ ಅಷ್ಟು ಚಂದ ಮಾಡಿ ಆನ್ಲೈನ್ ಆಫ್ಲೈನ್ ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ ಮ್ಯಾಮ್ ನಮ್ಮ ಹತ್ರನೇ ಇರ್ತಾರೆ, ಎಷ್ಟು ಏನು ಡೌಟ್ ಇದ್ದರೂ ನಾವು ಅವರನ್ನು ಎದುರೆದುರುಗಡೆಯೇ ಕೂತ್ಕೊಂಡು ಕೇಳಬಹುದು. ಮ್ಯಾಮ್ ನಮಗೆ ಕ್ಲಾಸ್ನಲ್ಲಿ ಎರಡು ಬ್ಲೌಸ್ ಮಾಡಿಸ್ತಾರೆ, ಒಂದು ಥ್ರೆಡ್ ವರ್ಕ್ ಇದ್ದು ಒಂದು ಬೀಡ್ ವರ್ಕ್ ಇದ್ದು. ನಾನು ಇದು ನನ್ನ ಫಸ್ಟ್ ಬೀಡ್ ವರ್ಕ್ ಥ್ರೆಡ್ ವರ್ಕ್. ಇದು ನನ್ನ ಫಸ್ಟ್ ಥ್ರೆಡ್ ವರ್ಕ್. ಮತ್ತೆ ಇನ್ನೊಂದು ಬೀಡ್ ವರ್ಕ್ ಇದ್ದು ಬ್ಲೌಸ್. ಇದು ನನ್ನ ಬೀಡ್ ವರ್ಕ್ ಇದ್ದು ಬ್ಲೌಸ್, ಅಂದರೆ ಸೆಕೆಂಡ್ ಬ್ಲೌಸ್. ನಂದು ಇಷ್ಟು ಚಂದದ ಬ್ಲೌಸ್ ಮಾಡಲಿಕ್ಕೆ ಮ್ಯಾಮೇ ಕಾರಣ. ಯಾಕಂದರೆ ನಾನು ಫಸ್ಟಿಗೆ ಜಾಯ್ನ್ ಆಗುವಾಗ ಈ ಥರ ಎಲ್ಲ ಡಿಸೈನ್ ಮಾಡ್ತೇನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಜಸ್ಟ್ ಸಿಂಪಲ್ ಆದರೂ ನಮ್ಮದು ನಾವು ಸಿಂಪಲ್ ಆದರೂ ಕಸ್ಟಮರ್ದು ತಗೊಂಡು ಮಾಡಬೇಕಂತಲೇ ಜಾಯ್ನ್ ಆಗಿದ್ದು. ಆದರೆ ಇಷ್ಟು ಚಂದ ಮಾಡಿ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ.
ಯಾಕಂದರೆ ಮ್ಯಾಮ್ ಅಷ್ಟು ಚಂದ ಮಾಡಿ ಹೇಳಿಕೊಡ್ತಾರೆ. ನಾನು ಬೇರೆ ಕಡೆಯೆಲ್ಲ ಕೇಳಿ ತುಂಬ ಥ್ಯಾಂಕ್ಸ್ ಮ್ಯಾಮ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ನಿಮಗೆ, ಯಾಕಂದರೆ ಎಷ್ಟು ಡೌಟ್ ಇದ್ರೂ ಸಹ ಅಷ್ಟು ಚಂದ ಮಾಡಿ ಕ್ಲಿಯರ್ ಮಾಡ್ತೀರಾ. ಎಷ್ಟು ನಾವು ಎಷ್ಟು ಸರ್ತಿ ಕೇಳಿದ್ರು ಸಿಟ್ಟು ಮಾಡ್ಕೊಳ್ಳೋದಿಲ್ಲ, ಎಲ್ರಿಗೂ ಗೊತ್ತು. ಅನುಪಮ ಮ್ಯಾಮ್ನ ಸ್ಟೂಡೆಂಟ್ನವರಿಗೆ ಇದರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.